ಗೈಸ್ 2021 ಅಲ್ಲೂ ಒಂದು ಕ್ವಶನ್ ಇದೆ ನೋಡಿ. ಕ್ವಶನ್ ಒಂದು, ಎಕ್ಸ್ ಲಿಮಿಟೆಡ್ ಇಶ್ಯೂಡ್ 1 lakh ಶೇರ್ಸ್ ಆಫ್ ರುಪೀಸ್ 10 ಈಚ್. ಮಿಸ್ಟರ್ ಅಕ್ಷಯ್ ಅಂಡರ್ ರೈಟ್ಸ್ 80% ಆಫ್ ದ ಇಶ್ಯೂ. ನೋಡಿ, ಎಕ್ಸ್ ಕಂಪನಿ 1 lakh ಶೇರ್ಸ್ ಇಶ್ಯೂ ಮಾಡಿದೆಯಂತೆ. ಇದರಲ್ಲಿ ಅಕ್ಷಯ್ ಅನ್ನೋನು ಎಷ್ಟು ಒಪ್ಕೊಂಡಿದ್ದಾನೆ? 80% ಅಂದ್ರೆ 1 lakh ಅಲ್ಲಿ 80% ಅಂದ್ರೆ 80,000. ಇನ್ನು ಉಳಿದಿದ್ ಯಾರು ಮಾಡ್ತಾರಪ್ಪ? ಕಂಪನಿನೇ ಮಾಡುತ್ತೆ. ಹಾಗಾದ್ರೆ ಕಂಪನಿ ಮತ್ತೆ ಅಕ್ಷಯ್, ಕಂಪನಿ 20,000 ಶೇರ್ಸ್ ನ ಒಪ್ಕೊಂಡಿದೆ, ಅಕ್ಷಯ್ 80,000 ಒಪ್ಕೊಂಡಿದ್ದಾರೆ, ಕರೆಕ್ಟ್? ಈಗ ಓದಿದ್ರೆ ದ ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ಸ್ ಫಾರ್ 75% ಆಫ್ ದ ಇಶ್ಯೂ ವಿತ್ 50,000 ಅಪ್ಲಿಕೇಶನ್ಸ್ ಬೈ ರಬ್ಬರ್ ಸ್ಟಾಂಪ್ ಆಫ್ ಮಿಸ್ಟರ್ ಅಕ್ಷಯ್. ಅಂಡರ್ ರೈಟಿಂಗ್ ಕಮಿಷನ್ 4% ಆಫ್ ದ ಇಶ್ಯೂ ಪ್ರೈಸ್ ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ ಅಂಡ್ ಅಂಡರ್ ರೈಟಿಂಗ್ ಕಮಿಷನ್ ಅಂತ ಹೇಳ್ತಾರೆ. ಇಲ್ಲಿ ಅಕ್ಷಯ್ ಅನ್ನೋದು ಏನ್ ಮಾಡ್ತಾ ಇದ್ದಾನಂತೆ, 50,000 ಅಪ್ಲಿಕೇಶನ್ಸ್ ಮಾರ್ತಾ ಇದ್ದಾನಂತೆ. ಆದ್ರೆ ಟೋಟಲ್ ನೋಡಿ, ಟೋಟಲ್ 1 lakh ಶೇರ್ಸ್ ಅಲ್ಲಿ ಕಂಪನಿ ಮತ್ತೆ ಅಕ್ಷಯ್ ಇಬ್ರು ಸೇರ್ಕೊಂಡು 75% ಅಷ್ಟು ಮಾರ್ಬಿಟ್ಟಿದ್ದಾರೆ. 75,000 ಶೇರ್ಸ್ ನ ಮಾರಿದ್ದಾರೆ. ಈ 75,000 ಅಕ್ಷಯ್ ಎಷ್ಟು ಮಾರಿದಾರಂತೆ? 50,000 ಮಾರಿದ್ದಾರೆ. ಅದನ್ನೇ ಹೇಳ್ತಾರೆ ಕ್ವಶ್ಚನ್. ಹಾಗಾದ್ರೆ ಇಲ್ಲಿ ಕಂಪನಿ ಎಷ್ಟು ಮಾರಿರುತ್ತೆ? 25,000 ಶೇರ್ಸ್ ಮಾರಿರುತ್ತೆ. ಹಾಗಾದ್ರೆ ಕಂಪನಿ 20,000 to 25,000 ಮಾರಿರೋದ್ರಿಂದ 5,000 ಅಪ್ಲಿಕೇಶನ್ಸ್ ಎಕ್ಸಸ್ ಮಾಡ್ತಾ ಇದ್ರೆ ಇದು 80,000 ಬರುತ್ತೆ. ಈಗ ಎಕ್ಸಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟ್ ಟು ಅಕ್ಷಯ್, ಕರೆಕ್ಟಾ? ಅಕ್ಷಯ್ ಅಲ್ಲಿಗೆ ಇವೊಂದು ಪ್ಲಸ್ 5,000 ಕಂಪನಿ ಇದು, ಇವೊಂದು 5,000 ಮೈನಸ್ ಮಾಡಿದ್ರೆ ಇವೊಂದು ನಿಲ್ಲಾಯ್ತು, ಇವೊಂದು 75,000 ಆಯ್ತು. ಇದರಲ್ಲಿ ಮಾರ್ಕ್ ಒಟ್ಟು ಅಕ್ಷಯ್ ಎಷ್ಟು ಮಾರಿದ್ದಾರೆ? 50,000 ಅಪ್ಲಿಕೇಶನ್ಸ್ ನ ಮಾರಿದ್ದಾರೆ. ಅಲ್ಲಿಗೆ 75,000 ಉಳಿಸ್ಕೊಂಡಿದ್ದ, ಅದರಲ್ಲಿ 50,000 ಮಾರಿದ್ದಾನೆ. ಇನ್ನು ಎಷ್ಟಿರುತ್ತೆ? 25,000 ಅಪ್ಲಿಕೇಶನ್ಸ್ ನ ನೆಟ್ ಲಯಬಿಲಿಟಿ ಇನ್ನು ಮಾರಬೇಕಾಗಿರೋದು ಅಕ್ಷಯ್ ಇಷ್ಟಿದೆ. ಕರೆಕ್ಟ್ ಆಗಿದೆ. ಹೆಂಗೆ ಅಂತ ಹೇಳಿದ್ರೆ 1 lakh ಶೇರ್ಸ್ ಇಶ್ಯೂ ಮಾಡಿದ್ವಿ, ಒಟ್ಟು ಮಾರಿದ್ರು 75,000, ಇನ್ 25,000 ಅಕ್ಷಯ್ ಮಾರ್ಕೆಟ್. ಅರ್ಥ ಆಯ್ತಾ? ಇದಕ್ಕೆ 5 marks 2021 ಅಂತ ಕೇಳಿರ್ತಕ್ಕಂತ ಕ್ವಶನ್. ಸರಿ ನೋಡಿ, ಯಾರ್ಯಾರಿಗೆ ತುಂಬಾ ಇಷ್ಟ ಆಗಿದೆ ನನ್ನ ಪಾಠ, ದಯವಿಟ್ಟು ಎಲ್ರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಸ್ಗೆಲ್ಲ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.